ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀದೇವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನಾನು ಬೆಳಗಿನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಟೊಮೆಟೊ ಬಾತ್ ಮಾಡ್ತಾ ಇದ್ದೆ. ವಿಡಿಯೋಸ್ನ ಸ್ಟಾರ್ಟ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಕುಕ್ಕರ್ನಾಗ ಆಲ್ರೆಡಿ ಎಣ್ಣೆನೇ ಹಾಕಿಬಿಟ್ಟು ಚಕ್ಕೆ, ಏಲಕ್ಕಿ, ಲವಂಗನೂ ಹಾಕಿ ಸಾಸಿವೆ, ಜೀರಿಗೆನ ಹಾಕಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಫ್ರೆಂಡ್ಸ್, ಇವಾಗ ನೋಡಿ, ವಾಷಿಂಗ್ ಮಿಷಿನಲ್ಲಿ ಬೆಡ್ಶೀಟ್ನ ಒಗೆಯಕ್ಕೆ ಹಾಕಿದ್ದೀನಿ. ಈ ಥರ ನಮಗೆ ಜಾಗ ಇದೆ ಇಲ್ಲಿ ಮನೇಲಿ ವಾಷಿಂಗ್ ಮಿಷಿನ್ ಹಾಕಕ್ಕೆ. ಆಮೇಲೆ ಏನಪ್ಪ ಅಂದರೆ ನೋಡಿ, ನಮ್ಮ ನವ್ಯ ಇಲ್ಲೇ ಕುಂತಾಳ ರೂಮ್ನಾಗ. ರೂಮನ್ನು ತೋರಿಸೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಮನೇಲಿ ಡಿಲೆವರಿ ಆಗೈತಿ. ಬಟ್ಟೆ ಎಲ್ಲಂದ್ರೆ ಅಲ್ಲಿ ಇರ್ತಾವೆ ಪಾಪಂದು ಅದೆಲ್ಲ. ಇವಾಗ ನೋಡಿ, ಎಣ್ಣೆಗೆ ಸೋಂಪು, ಚಕ್ಕೆ, ಏಲಕ್ಕಿ, ಲವಂಗ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟಿದ್ದೆ. ಎಣ್ಣೆ ಕಾದಿತ್ತು. ಈರುಳ್ಳಿ ಹಾಕಿದೆ. ಇವಾಗ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಇವತ್ತಿನ ಬೆಳಗಿನ ತಿಂಡಿ ನಮ್ಮದು ನಾಷ್ಟ ಟೊಮೆಟೊ ಬಾತ್ ಮಾಡ್ತಾ ಇದ್ದೆ. ಹಾಗೆ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ಮಸಾಲೆ ಗಿಸಾಲೆ ಏನೂ ರುಬ್ತಾ ಇಲ್ಲ ಫ್ರೆಂಡ್ಸ್. ಇನ್ನು 2 ದಿನದಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ. ಮನೇಲಿ ಕೆಲಸ ಇರೋದರಿಂದ ಮನೇಲಿ ಡಿಲೆವರಿ ಆಗೈತಲ್ಲ, ಹಾಗಾಗಿ ಕೆಲಸ ಜಾಸ್ತಿ ಆಗುತ್ತೆ. ಮುಂದೆ ಅವರು ಇನ್ನೊಂದು ತಿಂಗಳು ಬಿಟ್ಟು ಅವ್ರ ಮನೆಗೆ ಹೋಗ್ತಾರೆ. ಆಮೇಲೆ ನಾನು ಫ್ರೀ ಆಗ್ತೀನಿ. ಮಕ್ಕಳು ಕೆಲಸ, ಮನೆ ಕೆಲಸ ಅಷ್ಟೇ ಇರುತ್ತೆ. ಇವಾಗ ನೋಡಿ, ಈರುಳ್ಳಿ ಕೆಂಪಗಾಗೈತಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹಸಿ ಬಟಾಣಿ ಹಾಕ್ತಾ ಇದ್ದೆ, ಚೆನ್ನಾಗಿತ್ತು. ಹಸಿ ಬಟಾಣಿ ಫ್ರೆಶ್ ಆಗಿ, ಹಸಿ ಬಟಾಣಿನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಫಸ್ಟಿಗೆ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ. ಟೊಮೆಟೊ ಹಾಕೋದಕ್ಕಿಂತ ಮುಂಚೆನೇ ಬಟಾಣಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಟೊಮೆಟೊ ಹಾಕ್ತಾ ಇದ್ದೀನಿ. 4 ಟೊಮೆಟೊನ ಹೆಚ್ಕೊಂಡಿದ್ದೆ, ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಹೆಚ್ಕೊಂಡಿದ್ದೆ. ತೀರೆ ಸಣ್ಣನೂ ಅಲ್ಲ, ತೀರೆ ದೊಡ್ಡದಾಗಿನೂ ಅಲ್ಲ, ಮೀಡಿಯಮ್ ಆಗಿ ಹೆಚ್ಚಿದ್ದೆ ಫ್ರೆಂಡ್ಸ್. ಟೊಮೆಟೊ ಹೆಚ್ಚಿಬಿಟ್ಟು ಇವಾಗ ಅದನ್ನ ಫ್ರೈ ಮಾಡ್ತಾ ಇದ್ದೆ. ಟೊಮೆಟೊ ಬೇಗನೆ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಟೇಸ್ಟ್ ಇರುತ್ತೆ, ಮೆತ್ತಗಾಗುತ್ತೆ ಟೊಮೆಟೊ. ಇವಾಗ ನೋಡಿ ಫ್ರೆಂಡ್ಸ್, ಟೊಮೆಟೊ ಹಾಕ್ತಾ ಇದ್ದೀನಿ. ಡೈರೆಕ್ಟು ನಾನು ವಿಡಿಯೋ ಮಾಡ್ತಾ ಮಾತಾಡಿದರೆ ನಮ್ಮ ಮನೇಲಿ ತುಂಬ ಗದ್ದಲ ಗಲಾಟೆ ಇರುತ್ತೆ. ತುಂಬ ಜನ ಇರಿದೀವಲ್ಲ, ನಮ್ಮಮ್ಮ, ನಮ್ಮ ತಂಗಿ, ತಂಗಿ ಗಂಡ, ಚಿಕ್ಕ ಪಾಪು ಐತಿ, ಮತ್ತು ನಮ್ಮ ನವ್ಯ ಚೀರ್ತಾ ಇರ್ತಾಳೆ, ಯಾವಾಗ ನೋಡಿದ್ರು ಕಿರಿಸ್ತಾ ಇರ್ತಾಳೆ. ಅವಳು ಕಿರ್ಚೋದು ಸೌಂಡ್ ತುಂಬ ಇರುತ್ತೆ. ಹಂಗಾಗಿ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾ ಇದ್ದೀನಿ ವಿಡಿಯೋಗೆ. ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಅಚ್ಚ ಖಾರ ಪುಡಿ ಹಾಕಿದ ನಂತರ ಧನಿಯಾ ಪೌಡ್ರು, ಗರಂ ಮಸಾಲನೂ ಹಾಕಿದ್ದೀನಿ. ಅದು ಮಿಸ್ ಆಗ್ಬಿಟ್ಟೈತಿ ಇದ್ರೊಳಗೆ. ಹಾಕಿಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ಬೇಗನೆ ಟೊಮೆಟೊ ಕೂಡ ಮೆತ್ತಗಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮಸಾಲೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಬೇಗನೆ ಮಕ್ಕಳಿಗೆ ಹಸುವಾಗಿತ್ತು, ಮಕ್ಕಳು ಹಸುವು ಅಂತ ಇದ್ದರು, ಹಾಗಾಗಿ ಮಸಾಲೆ ಗಿಸಾಲೆ ಏನೂ ರುಬ್ಬಲಿಲ್ಲ. ಹಾಗೆ ಡ್ರೈ ಪೌಡ್ರನ್ನ ಹಾಕಿಬಿಟ್ಟು ಫ್ರೈ ಮಾಡಿದೆ ಫ್ರೆಂಡ್ಸ್. ಇವಾಗ ಅಕ್ಕಿನ 10 ನಿಮಿಷ ನೆನೆಸಿಟ್ಟಿದ್ದೆ. ಒಂದು ಬಟ್ಲ ಅಕ್ಕಿಗೆ 2 ಬಟ್ಲದಷ್ಟು ನೀರು ಹಾಕಿಬಿಟ್ಟು ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋ ನೀರನ್ನು ಹಾಕಿಬಿಟ್ಟು ನಾನು ಕುದಿಸ್ತೀನಿ. ಇವಾಗ ಕುದಿ ಬಂತು ನೋಡಿ ಫ್ರೆಂಡ್ಸ್, ಈ ಥರ ಕುದಿತಾ ಇದೆ. ಕೊತ್ತಂಬರಿ ಸೊಪ್ಪು ಇವಾಗ ಹಾಕ್ತಾ ಇದ್ದೀನಿ. ಡೆಕೋರೇಷನ್ಗೆ ಏನು ಹಾಕೋದಿಲ್ಲ ನಾನು. ಇವಾಗಲೇ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಿಕೊಡ್ತೀನಿ. ಪುದೀನ ಸೊಪ್ಪು ಇರಲಿಲ್ಲ, ಹಾಗಾಗಿ ಬರೀ ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ ಫ್ರೆಂಡ್ಸ್. ಇವಾಗ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೆ ಫ್ರೆಂಡ್ಸ್. ಮುಚ್ಚಿದ ಮೇಲೆ 2 ವಿಷಲ್ ಕೂಗಿದ ನಂತರ ಟೊಮೆಟೊ ಬಾತ್ ರೆಡಿ ಆಯಿತು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕೈಯಲ್ಲಿ ಕ್ಯಾಮ್ರಾ, ಇನ್ನೊಂದು ಕೈಯಲ್ಲಿ ಕಲಿಸ್ತಾ ಇದ್ದೆ, ಹಾಗಾಗಿ ಕುಕ್ಕರ್ ಓಡಾಡ್ತಾ ಇತ್ತು.
ಟೊಮೆಟೊ ಬಾತ್ ರೆಡಿ ಆದಮೇಲೆ ತಟ್ಟೆಗೆ ಹಾಕ್ಕೊಂಬಿಟ್ಟು ನಮ್ಮ ನವ್ಯಾಗ ತಿನ್ನಿಸೋಕ್ಕೆ ಕರಿತಾ ಇದ್ದೆ. ನಾನು ಹಿಂದಿಂದೆ ಬಂದುಬಿಟ್ಟು ಮತ್ತೆ ವಾಪಸ್ಸು ಹೋದಲು ಅವ್ರ ಅಜ್ಜಿ ಹತ್ರ. ನಮ್ಮ ಅಮ್ಮ ಅಲ್ಲಿ ಬಾತ್ರೂಮಲ್ಲಿ ಬಟ್ಟೆ ವಾಶ್ ಮಾಡ್ತಾಯಿದ್ರು, ಹಾಗಾಗಿ ಅವ್ರ ಹತ್ರ ಹೋಗ್ತಾಯಿದ್ಲು. ಫ್ರೆಂಡ್ಸ್, ತಿರುಗಾ ಅವಳು ಕೈ ಹಿಡಿದ್ಬಿಟ್ಟು ಕರ್ಕೊಂಬಂದೆ. ಬಾಯಿ ಗಟ್ಟಿ ಹಿಡ್ಕೊಂಬಿಟ್ಟಿದ್ಲು. ಬೆಳಗ್ಗೆ ಬೆಳಗ್ಗೆ ಅವಳಿಗೆ ಖಾರದ್ದೇ ಬೇಕು, ರೈಸ್ ಐಟಮ್ಮು. ಇವಾಗಂತೂ ಚಪಾತಿ ತಿಂತಾನೇ ಇಲ್ಲ ಅವಳು, ಬರೀ ರೈಸೇ ಕೇಳ್ತಾವ. ಚಿಕ್ಕವಳಿಗೆ ಕರೆದ್ಬಿಟ್ಟು ತಿನ್ನಿಸ್ತಾ ಇದ್ದೆ. ಅವಳು ಕೂಡ ಚೆನ್ನಾಗಿ ಊಟ ಮಾಡೋದಿಲ್ಲ, ಏನಿಲ್ಲ. ನಾನು ತಿನ್ನಿಸಿದ್ರೆ ತಿಂತಾಳೆ, ನೀಟಾಗಿ ಹಾಕಿ ಕೊಟ್ರೆ ಅರ್ಧಂಬರ್ಧ ತಿಂದು ಹಾಗ ಇಟ್ಬಿಡ್ತಾಳೆ. ಹಂಗಾಗಿ ಅವಳಿಗೆ ತಿನ್ನಿಸ್ತಾ ಇದ್ದೆ. ಇಬ್ರಿಗೂ ಒಂದೇ ಟೈಮ್ ತಿನ್ನಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೆ. ಫ್ರೆಂಡ್ಸ್, ಚಿಕ್ಕವಳನ್ನ ನೋಡಿಬಿಟ್ಟು ನವ್ಯಾನು ತಿಂತಾ ಇದ್ಲು, ನಮಿತಾನ ನೋಡಿಬಿಟ್ಟು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ನವ್ಯಂದು ಕಾಲಂದು ಉಗುರು ತೆಗಿತಾ ಇದ್ದೆ. ಅದನ್ನು ನನ್ನ ಮಗು ಚಿಕ್ಕ ಮಗಳು ವಿಡಿಯೋ ಮಾಡ್ತಾಯಿದ್ಲು. ಯಾವ ಥರ ಮಾಡ್ತಾಳೆ ನೋಡಿ ಫ್ರೆಂಡ್ಸ್. ಉಗುರು ತಕ್ಕೊಳಕ್ಕೂ ಅವಳಿಗೆ ಹಠ, ದೊಡ್ಡವಳಿಗೆ. ನವ್ಯಂಗೆ ಕಾಲು ಹೆಂಗೆ ತಕ್ಕೊತಾಳೆ ನೋಡಿ ಫ್ರೆಂಡ್ಸ್. ಕೈಯಲ್ಲಿ ಕಾಲು ಕೊಡೋದೇ ಇಲ್ಲ, ಕೈಯಾಗಿ ಉಗುರು ತೆಗೆಯೋದು ಅಷ್ಟೇ ಕಾಡಿಸ್ತಾಳೆ. ಕಾಲನ್ನು ಉಗುರು ತೆಗೆಸ್ಕೊಳಕ್ಕೂ ಅಷ್ಟೇ ಕಾಡಿಸ್ತಾಳೆ. ಮಂಚದ ಮೇಲೆ ಕುಂತಿದ್ಲು ಅಂತ ಹೇಳಿಬಿಟ್ಟು ನೀಟಾಗಿ ತೆಗಿಯೋಕ್ಕಾಯಿತು. ಹೌದಾ, ಯಾವ ಥರ ಮಾಡ್ತಾಳೆ ನೋಡಿ. ಏನೂ ಮುಟ್ಟಿಸ್ಕೊಡೋದಿಲ್ಲ, ಏನು ನೋವು ಮಾಡಿಸ್ಕೊಳಂಗಿಲ್ಲ. ಅವಳು ಕಾಲಲ್ಲಿ ಹೊಲಸಿತ್ತು, ಜಾಡಿಸಿದೆ. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಕ್ರಿ ತೋರಿಸ್ತಾ ಇದ್ಲು ಚಿಕ್ಕ ಮಗಳು. ಅವತ್ತು ಚಕ್ರಿ ಮಾಡಿದ ವಿಡಿಯೋ ಹಾಕಿದ್ದಿಲ್ಲ, ಐ ಕಾರ್ಡಲ್ಲಿ ಬರುತ್ತೆ ಚಕ್ರಿ ಹೇಗೆ ಮಾಡಿದ್ದೆ ಅಂತಂದು, ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಅವಳಿಗೆ ತುಂಬ ಇಷ್ಟ ಚಕ್ಲಿ ಅಂದರೆ, ಚಕ್ಲಿ ಮಾಡಿಕೊಡು ಅಂತ ಗಂಟು ಕುಳಿತಾ ಇದ್ಲು. ಇಬ್ಬರು ಉಗುರು ಕಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಫಸ್ಟು ದೊಡ್ಡವಳದು ಕಟ್ ಮಾಡ್ತಾಯಿದ್ದೆ, ಇವಾಗ ಚಿಕ್ಕವಳದು ಕಾಲಂದು ಉಗುರು ಕಟ್ ಮಾಡ್ತಾಯಿದ್ದೆ. ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡಿದ್ರು. ನವ್ಯ ನಮಿತಾಗೆ ಹೊಡೆಯೋದು, ದುಗಿಸೋದು ಎಲ್ಲ ಮಾಡ್ತಾಳೆ ನೋಡಿ. ಬೇಡ ಬೇಡ, ಕಟ್ ಮಾಡಬೇಡ ಅವಳಿಗೆ ಅಂತ ಹೇಳ್ತಾ ಇದ್ಲು. ಇವಾಗ ಅವರು ಅಕ್ಕನ ಮನಿಗೇಸ್ಬಿಟ್ಲು. ಮತ್ತೆ ಆಟ ಆಡ್ತಾ ಇದ್ರು ಇಬ್ಬರು. ಅದು ಜುಟ್ಟು ಅಳಿಗಾಡಿಸೋದು, ಅಡ್ಡಿ ಅಳಿಗಾಡಿಸ್ತಾ ಇರ್ತಾಳೆ. ಅವಳಿಗೆ ಅದೇ ಥರ ಆಟ ಆಡೋದು ನವ್ಯ. ನಮಿತನ ಜೊತೆಗೆ ಆಟ ಆಡ್ತಾಳೆ, ನಮಿತಾ ನವ್ಯನ ಜೊತೆಗೆ ಆಟ ಆಡ್ತಿರ್ತಾಳೆ. ಅವ್ರ ತಂಗಿಗೆ ಮುದ್ದು ಕೊಡ್ತಾ ಇದ್ಲು ನೋಡಿ ಫ್ರೆಂಡ್ಸ್. ಯಾವ ಥರ ಮಾಡ್ತಾರೆ ಅವಳ ಥರ ಇವಳು ಮಾಡ್ತಾ ಇದ್ಲು ಚಿಕ್ಕವಳು. ಅದಕ್ಕೆ ಅವಳಿಗೆ ಕೋಪ ಬರ್ತಾ ಇತ್ತು, ಮಾಡಬೇಡ ಅಂತ ಹೇಳ್ತಾ ಇದ್ಲು. ಈ ಥರ ಆಡ್ತಿರ್ತಾರೆ ಇಬ್ಬರು ಫ್ರೆಂಡ್ಸ್. ಅವಳು ಚೆನ್ನಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು, ನಮಗೆ ಯಾವುದೇ ಪ್ರಾಬ್ಲಮ್ಮು ಇರ್ತಿರಲಿಲ್ಲ. ಯಾವಾಗಲೂ ಅವಳ ಜೊತೆಗೆ ಇರಬೇಕು ನಾನು. ಅವಳು ಬಿಟ್ಟು ಎಲ್ಲಿ ಹೋಗೋಕ್ಕಾಗಲ್ಲ. ನಾನು ಇದುವರೆಗೂ ಯಾವುದೇ ಟ್ರಿಪ್ಪಿಗೆ ಹೋಗಿಲ್ಲ, ಯಾವುದೇ ಊರಿಗೆ ಹೋಗಿಲ್ಲ. ನನ್ನ ತವ್ರ ಮನೆಗಂತರೂ ನಾನು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಹೋಗ್ತೀನಿ ಅವಳ ಸಲುವಾಗಿ. ಅವಳು ಚೆನ್ನಾಗಿದ್ದಿದ್ರೆ ಹೋಗಿ ಹೋಗೋದು ಬರೋದು ಮಾಡ್ತಾಯಿದ್ವಿ. ನಮ್ಮೂರಲ್ಲಿ ಎಲ್ಲರೂ ಕೇಳ್ತಾನೇ ಇರ್ತಾರೆ ನಮ್ಮ ಅಮ್ಮಂಗೆ, ಯಾವಾಗ ಬರ್ತಾರೆ ಯಾವಾಗ ಬರ್ತಾರಂತ. ಇವಳ ಸಲುವಾಗಿ ನಾನು ಅಲ್ಲಿ ಹೋಗಲ್ಲ ಫ್ರೆಂಡ್ಸ್. ಇವಳು ಈ ಥರ ಇರೋದ್ರಿಂದ ಅವಳು ಕರ್ಕೊಂಡು ಹೋದ್ರೂ ಅಲ್ಲಿ ಹಳ್ಳಿಲಿ ಅಡ್ಜಸ್ಟ್ ಆಗೋದಿಲ್ಲ. ಚಿಕ್ಕ ಮಗಳು ಉಗುರು ಕಟ್ ಮಾಡಿಸ್ಕೊತಾ ಇದ್ಲು, ಅವಳೇ ವಿಡಿಯೋ ಮಾಡ್ತಾ ಇದ್ಲು ಫ್ರೆಂಡ್ಸ್. ನಮಿತಾನೇ ಅವಳು ವ್ಲಾಗ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾಳೆ. ಫೋನ್ ಹಿಡ್ಕೊಂಬಿಟ್ರೆ ವ್ಲಾಗ್ ಮಾಡ್ತಾನೇ ಇರ್ತಾಳೆ. ಹಾಯ್ ಫ್ರೆಂಡ್ಸ್ ಅಂತಂದು ಅಮ್ಮ ಅಮ್ಮ ಅಪ್ಪ ಅಪ್ಪ ಅಂತ ಇದ್ಲು ನವ್ಯ. ಅವ್ರ ತಂಗಿಗೆ ಕಚ್ಚಕ್ಕೆ ಹೋಗ್ತಾ ಇದ್ಲು. ನಮಿತ ವ್ಲಾಗ್ ಮಾಡ್ತಾ ಇದ್ಲು. ನಮ್ಮ ಅಮ್ಮನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದೆಲ್ಲ ಹೇಳ್ತಾ ಇದ್ಲು. ಇಷ್ಟೇ ನೋಡಿ ಫ್ರೆಂಡ್ಸ್ ಇವತ್ತಿನ ವ್ಲಾಗು.
ಮಕ್ಕಳ ಆಟ, ತುಂಟಾಟ, ಬೆಳಗಿನ ತಿಂಡಿ, ಇವತ್ತಿನ ವ್ಲಾಗು ಇಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದು ನಮ್ಮ ನಮಿತಾ ವಿಡಿಯೋ ಈ ಥರ ಎಲ್ಲ ಮಾಡಿಬಿಟ್ಟಿದ್ದಾಳೆ, ಹಂಗಾಗಿ ಸ್ವಲ್ಪ ಶೇಕ್ ಆಗಿದೆ ಮೊಬೈಲು. ಮಾತಾಡ್ತಾ ಇದ್ಲು ನಮಿತಾ, ಅವಳು ಲಾಗ್ ಮಾಡ್ತಾ ಇದ್ಲು, ಧ್ವನಿ ಅದು ಬಿಡಬೇಕಂದ್ರೆ ಆಗಲಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್. ಬಾಯ್ ಫ್ರೆಂಡ್ಸ್.